ಕರೋನ ವೈರಸ್ ಬಂದಾಗಿಂದ ಥಿಯೇಟರ್ ಫುಲ್ ಖಾಲಿ ಖಾಲಿ ಹೊಡಿತಾಯಿದ್ದಾವೆ. ಸೊ ಈ ಸಿನಿಮಾ ಏನಾದರೂ ರಿಲೀಸ್ ಆದರೆ ಆ ದಿನ ಮಾತ್ರ ಫುಲ್ ಹೌಸ್ಫುಲ್ ಆಗುತ್ತೆ. ಯಾಕಂದರೆ ಇಷ್ಟನೇ ಈ ಮೂವಿ ಒಂದು ರೀತಿ ನೆಕ್ಸ್ಟ್ ಲೆವೆಲ್ ಥರ ಇದೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಮಲ್ಲಿ ರಿಲೀಸ್ ಮಾಡಿದ್ರು ಕೂಡ ಒಂದು ಲೆವೆಲ್ಗೆ ಓಡುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಈ ಮೂವಿ ಟೀಸರ್, ಡೈಲಾಗ್ ಟೀಸರ್ ಏನಿದೆ ಒಂದು ರೀತಿ ಹೇಳೋದಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಸೊ ಟೀಸರ್ ಬ್ರೇಕ್ ಡೌನ್ ಮಾಡಿಬಿಡೋಣ. ಇದರಲ್ಲಿ ಸ್ವಲ್ಪ ನಟ್ಸ್ಗಳು ಜಾಸ್ತಿ ಇದ್ದಾವೆ, ಎಲ್ಲನೂ ರಿವ್ಯೂ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ಇಷ್ಟ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆಗಿದ್ರೆ ವೀಡಿಯೋನ ಶುರು ಮಾಡೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ. ಗಂಡಸ್ತನ ಚರ್ಬಿ ಮೀಟ್ರು ಮಾರ್ಕೆಟ್ ಇವೆಲ್ಲ ಇರೋನೊಬ್ಬ ಬೇಕು, ಸಿಗ್ತಾನ. ಸ್ಕ್ರೀನ್ ಓಪನಿಂಗ್ ಅಲ್ಲೇ ಡಾಲಿ ಧನಂಜಯ ಅವರ ಎಂಟ್ರಿ. ಸೊ ಇವರೇ ಮೇನ್ ವಿಲನ್ ಈ ಸಿನಿಮಾಗೆ. ಬಟ್ ಇವರು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಡ್ತಾರೆ ಅಂತ ನೋಡಿದ್ರೆ ಒಂದು ಪವರ್ಫುಲ್ ಆಗಿರೋ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಮೋಸ್ಟ್ಲಿ ಅವರ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಆಡ್ಸೋದಕ್ಕಿರ್ಬೇಕು, ಅಂದ್ರೆ ಬಾಕ್ಸಿಂಗ್ ಆಡೋದಕ್ಕಿರ್ಬೇಕು. ಕಾಲೇಜಲ್ಲಿ ಓಡಾಡಿ ಡಾನ ಬೇಕು ಅಂತಿದ್ಯಾ? ಸೀಟ್ ಹೊಡೆದಾಡೋನು ಡಾನು, ಅದರ ಮೇಲೆ ಕೂತ್ಕೊಳ್ಳೋನು. ಈ ಸೀನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಲಿ ಧನಂಜಯ ಹಾಗೇನೆ ಪುನೀತ್ ರಾಜ್ಕುಮಾರ್ ಇಬ್ರು ಚಾಲೆಂಜ್ ಆಗ್ತಾರೋ ಒಂದು ವರ್ಡ್ಗಳು ಕೂಡ ಕೇಳಿಸ್ತವೆ. ಬಟ್ ಇದರಲ್ಲಿ ಡಾಲಿ ಧನಂಜಯ ಅವರು ವಿಲನ್, ಬಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಟೂಡೆಂಟು. ಸೊ ಇವ್ರ ಕಾಲೇಜಲ್ಲಿ ಯಾವುದೋ ಒಂದು ಗ್ಯಾಂಗು ಏನೋ ಆಕ್ಟಿವಿಟಿ ಮಾಡ್ತಾ ಇರ್ಬೇಕಾರೆ ಸೊ ಇವರಿಬ್ರ ಮಧ್ಯೆ ಒಂದು ಕಿರಿಕ್ ಆಗುವಂಥ ಸೀನು ಸನ್ನಿವೇಶಗಳು ಬರ್ತವೆ. ಸೊ ಆ ಒಂದು ಕಮ್ಯುನಿಕೇಟ್ ಮಾಡ್ತಾರಂಥ ವಾಯ್ಸು ಬ್ಯಾಕ್ ಗ್ರೌಂಡಲ್ಲಿ ಕೇಳ್ಬರ್ತದೆ. ಇನ್ನು ಬ್ಯಾಕ್ ಗ್ರೌಂಡಲ್ಲಿ ಜೊತೆಗೆ ಇವನು ಡಾಲಿ ಧನಂಜಯಲ್ಲಿ ತೋರಿಸಿರುವಂಥ ಬಾಕ್ಸಿಂಗ್ ಚಾಂಪಿಯನ್ ಒಳಗಡೆ ರೆಜಲ್ ಒಳಗಡೆ ತೋರಿಸ್ತಾರಂತ ಒಂದು ಇಮೇಜ್ ಏನಿದೆ ಅದು ಕೂಡ ರೆಡಿ ಆಗ್ತಾ ಇರೋದು ಬಾಕ್ಸಿಂಗ್ಗೆ. ಈ ಸೀನಲ್ಲಿ ಟೋಟಲ್ ಆಗಿ ಮೂರು ಫೈಟ್ಗಳನ್ನ ಒಂದೇ ಕ್ಲಿಪ್ಪಲ್ಲಿ ಮರ್ಜ್ ಮಾಡಿದ್ದಾರೆ. ಸೊ ಈ ಶರ್ಟಲ್ಲಿ ಇರಬೇಕಾದ್ರೆ ಕಾಲೇಜ್ ಒಳಗಡೆ ಹೋಗುವಂಥ ಒಂದು ಫೈಟ್ ಏನಿದೆ ಅದಕ್ಕನ್ನ ಮರ್ಜ್ ಮಾಡಿದ್ದಾರೆ. ಜೊತೆಗೆ ಲ್ಯಾಬಲ್ಲಿ ನಡೆಯುವಂಥ ಒಂದು ಕಿರಿಕ್ ಏನಿದೆ, ಸ್ಕೆಲಿಟನ್ ಜೊತೆಗೆ ಆಡುವಂಥ ಜಗಳ ಏನಿದೆ ಅದನ್ನು ಕೂಡ ಮರ್ಜ್ ಮಾಡಿದ್ದಾರೆ. ಇನ್ನು ಲಾಸ್ಟು ಧನಂಜಯ್ ಬಾಕ್ಸಿಂಗ್ ರೆಜಲ್ಗೆ ಹೋಗಿ ಚಾಲೆಂಜ್ ಮಾಡಿ ಅವ್ರ ಹುಡುಗರಿಗೆ ಹೊಡೆದು ಬರೋವಂಥ ಒಂದು ಫೈಟನ್ನು ಕೂಡ ಒಂದೇ ಕ್ಲಿಪ್ಪಲ್ಲಿ ಮರ್ಜ್ ಮಾಡಿ ತೋರಿಸಿದ್ದಾರೆ. ನೀವು ನೋಡೋಕೆ ಅಣ್ಣ ಅವ್ರ ಥರನೇ ಇದ್ದೀರಾ. ಥ್ಯಾಂಕ್ ಯು, ಆದರೆ ನನ್ನನ್ನು ಅಣ್ಣ ಅನ್ಕೋಬೇಡಿ. ಹೀರೋಯಿನ್ ಎಂಟ್ರಿ ಈ ರೀತಿನೂ ಇರುತ್ತೆ ಅಂತ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದೇ ಸೀನಲ್ಲಿ ಒಂದು ಫೈಟ್ ಸೀನು ಮರ್ಜ್ ಆಗಿದೆ. ಸೊ ಆ ನಟ್ನ ಲೂಸ್ ಮಾಡೋಣ ಮೊದಲು. ಸೊ ನೀವು ನೋಡ್ಬೋದು ಈ ಲ್ಯಾಬ್ ಒಳಗಡೆ ಹೀರೋಯಿನು ಕೂಡ ಇದ್ದಾರೆ. ಬಟ್ ನೀವೆಲ್ಲ ನೋಡ್ಬೋದು ಸುಮ್ಮನೆ ಸ್ಕೆಲಿಟನ್ನ ಹೆಗ್ಲ ಮೇಲೆ ಹಾಕೊಂಡು ಒಂದು ಫೈಟ್ ಮಾಡೋವಂಥ ಸೀನು ಇದಕ್ಕೆ ಮರ್ಜ್ ಆಗ್ತಾ ಇದೆ. ಈ ಶರ್ಟ್ ನೋಡಿದ್ಮೇಲೆ ಕನ್ಫರ್ಮ್ ಆಗ್ತು. ಸೊ ಅಲ್ಲಿ ಫೈಟ್ ಮಾಡಿರೋದು ಹೀರೋಯಿನ್ನ ಇಂಪ್ರೆಸ್ ಮಾಡೋದಕ್ಕಿರ್ಬೋದು ಅಥವಾ ಹೀರೋಯಿನ್ನ ಕಾಪಾಡೋದಕ್ಕೂ ಕೂಡ ಇರ್ಬೋದು. ಹೀರೋಯಿನ್ನ ಇಂಪ್ರೆಸ್ ಮಾಡಿರೋದು ಪುನೀತ್ ರಾಜ್ಕುಮಾರ್ ಸರು ಈ ರೀತಿ ಪಂಚೆ ಶರ್ಟ್ನ ಹಾಕೊಂಡೋಗಿ ಟ್ರೆಡಿಷ್ನಲ್ ಡೇ ದಿನ ರ್ಯಾಂಪ್ ವಾಕ್ ಮಾಡಿ ಈ ರೀತಿ ಇಂಪ್ರೆಸ್ ಮಾಡಿದ್ದಾರೆ. ಸೊ ಇದು ಇವ್ರನ್ನ ಫಾಲೋ ಮಾಡಿದ್ರೆ ನಾವು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ನಾಳೆಯಿಂದ ನಾನು ಪಂಚೆ ಶರ್ಟ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಲವ್ ಆದಮೇಲೆ ಒಂದು ಸಾಂಗ್ ಇರಲೇಬೇಕು, ಇರದೇ ಹೋದ್ರೆ ಚೆನ್ನಾಗಿರುತ್ತಾ? ಸೊ ಅದಕ್ಕೋಸ್ಕರ ಒಂದು ಸಾಂಗ್ನ ಕೊಟ್ಟೆ ಬಿಟ್ಟಿದ್ದಾರೆ. ಸಾಂಗ್ ಓಕೆ, ಆದರೆ ಈ ಪಕ್ಕದಲ್ಲಿ ಈ ಕುಂಟ ಯಾಕೆ ಅಂತ ಗೊತ್ತಾಗಲಿಲ್ಲ. ಯು ಆರ್ ರಸ್ಟಿಕೇಟೆಡ್ ಫ್ರಮ್ ದಿಸ್ ಕಾಲೇಜ್. ಇದನ್ನೇ ನಾನು ಹೇಳೋಣ ಅಂತಿದ್ದೆ, ಕದರಿಲ್ದರ ಕೂಡ ನಮ್ಮ ಹುಡುಗರ ಓಡಾಡಲ್ಲ, ಇನ್ನು ನಾನು ಇರ್ತೀನಿ. ಸೊ ಪುನೀತ್ ಅವರು ಓದ್ತಾ ಇರೋಂಥ ಮೆಡಿಕಲ್ ಕಾಲೇಜ್ ಇದಾಗಿರುತ್ತೆ. ಬ್ಯಾಕ್ ಗ್ರೌಂಡಲ್ಲಿ ಪ್ರಿನ್ಸಿಪಲ್ ಅವ್ರನ್ನ ರೆಸ್ಟಿಕೇಟ್ ಮಾಡಿ ಕಾಲೇಜಿಂದ ಹೊರಗಡೆ ಹಾಕೋವಂಥ ವಾಯ್ಸು ಕೇಳೋದ್ರ ಜೊತೆಗೆ ಅಲ್ಲಿ ಆವಾಜನ್ನು ಹಾಕ್ಬಿಟ್ಟು ಕೂಡ ಬರ್ತಾರೆ. ಬಂದ ಮೇಲೆ ಎರಡು ಪ್ಲೇಯರ್ ಆಗ್ಬೋದು, ಒಂದು ರಗ್ಬಿ ಪ್ಲೇಯರ್ ಆಗ್ಬೋದು ಅಥವಾ ಬಾಕ್ಸರ್ ಆಗ್ಬೋದು. ಇವೆರಡನ್ನು ಬಿಟ್ಟು ಅಥವಾ ಬೈಕ್ ರೇಸರ್ ಆಗ್ಬಿಡ್ತಾರ ಅಂತ ಭಯ ಬೇರೆ. ಆದರೆ ಒಂದು ಮಾತು ಮಾತ್ರ ನಿಜ, ಈ ರೆಸ್ಟಿಕೇಟ್ ಮಾಡೋದ್ರ ಹಿಂದ್ಗಡೆ ಧನಂಜಯ್ ಕೈವಾಡ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆರ್ ಸಿ ಬಿ ಮ್ಯಾಚ್ ಗೆಲ್ಬೋದು, ಕಪ್ ಗೆಲ್ಲಕ್ಕಾಗಲ್ಲ. ನಂಬಿಕೆ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಇಳಿದವರಲ್ಲ ನಾವು, ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡ್ ಅಲ್ಲಿ. ಇನ್ನು ಇವರಿಬ್ಬರ ಮಧ್ಯೆ ದೊಡ್ಡ ವಾರ್ ಸ್ಟಾರ್ಟ್ ಆಗೋಯಿತು. ಇಬ್ಬರು ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಒಂದು ದೊಡ್ಡ ಫೈಟ್ಗೋಸ್ಕರ ಅಲ್ಲ, ಇವರಿಬ್ಬರ ಮಧ್ಯೆ ನಡೆಯುವಂಥ ಮ್ಯಾಚ್ಗಳಿಗೋಸ್ಕರ. ಸೊ ಇನ್ನೊಂದು ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಈ ಸಿನಿಮಾದಲ್ಲಿ ಬರೋವಂಥ ಗೇಮ್ಗಳು ಏನೇನಿದ್ದಾವೆ, ರಗ್ಬಿ ಗೇಮ್ ಆಗಿರ್ಬೋದು, ಬೈಕ್ ರೇಸ್ ಆಗಿರ್ಬೋದು ಅಥವಾ ಇವರಿಬ್ಬರ ಮಧ್ಯೆ ನಡೆಯುವಂಥ ಬಾಕ್ಸಿಂಗ್ ಆಗಿರ್ಬೋದು, ಇವೆಲ್ಲ ಇವರಿಬ್ಬರ ಮಧ್ಯೆ ನಡೆಯುವಂಥ ಚಾಲೆಂಜ್ಗಳಾಗಿರ್ತವೆ ಅಂತ ಅನ್ಕೋತಾ ಇದ್ದೀನಿ. ನೀವು ಹಿಂಗೂ ಕೇಳ್ಬೋದು, ರಗ್ಬಿ ಗೇಮಲ್ಲಿ ಯಾವನಿಗೋ ಬೇರೆಯವನಿಗೆ ಪುನೀತ್ ರಾಜ್ಕುಮಾರ್ ಸರ್ ಅವರು ವಾಂಚ್ತಾ ಇರ್ತಾರೆ, ಅದೇ ಹಿಂಗೆ ಧನಂಜಯ್ ಅವ್ರಿಗೆ ಲಿಂಕ್ ಆಗುತ್ತೆ.
ಆಗುತ್ತೆ ಅಂತ. ಸೊ ನೀವು ನೋಡಿರ್ಬೋದು, ಸೊ ವಿಲನ್ನು ಮೊದಲು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡ್ ಅಲ್ಲಿ ಇರೋನ್ನ ಮೊದಲು ಕಳಿಸ್ತಾನೆ, ಆಮೇಲೆ ಅವನ ಅಟ್ಯಾಕ್ ಮಾಡ್ತಾನೆ ಅಂತ. ಇನ್ನು ಈ ಸಾಂಗು ಪುನೀತ್ ರಾಜ್ಕುಮಾರ್ ಅವರ ಇಂಟ್ರೊಡಕ್ಷನ್ ಆದಮೇಲೆ ಬರುವಂಥ ಸಾಂಗ್ ಆಗಿರ್ತದೆ. ಸೊ ಇದಿಷ್ಟು ಡೈಲಾಗ್ ಟೀಸರ್ನ ಬ್ರೇಕ್ ಡೌನ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.